ಅಂತೇಳಿ ಇದು ಮತ್ತೆ ಉಬ್ಬಲಿಕ್ಕತ್ತದ. ಇದು ಹವ ಹಾಕ್ಕೊಂಡಂಗ ಆಮೇಲೆ ಮುರುಗ್ ತೋರಿಸ್ತೀನಿ. ಅಗ್ದಿ ಸಾಫ್ಟಾಗಿ ಬಂದಿರೋದು ಇದು. 1 ಲೀಟರ್ ಹಾಲು ತಗೊಂಡಿವಿ. ಇದನ್ನು ಕಾಯಿಸ್ತೀನಿ ಸರಿಯಾಗಿ, ಉಪ್ಪು ಬರೋವರೆಗೂ ಕಾಯಿಸ್ಬೇಕು ಇದನ್ನ. ಆಮೇಲೆ ಹಾಲು ತಗೋಬೇಕು ಅಂದ್ರೆ ಸ್ಪೆಷಲ್ ಹಾಲು ತಗೋಬೇಕು ನಂದಿನಿ. ಇದು ಬೇರೆ ಹಾಲಿಗೆ ಬರುವುದಿಲ್ಲ, ಸ್ಪೆಷಲ್ ಹಾಲು ತಗೊಂಡ್ರೆ ಚಲೋ ಆಗ್ತದೆ. ಪನ್ನೀರು ಬೇರೆ ಹಾಲಿಗೆ ಅಷ್ಟು ಸರಿ ಬರಂಗಿಲ್ಲ. ಇದರಲ್ಲೇ 1 ಲೀಟರ್ ಹಾಲು ತಗೊಂಡ್ರೆ 200 ಗ್ರಾಮ್ನಷ್ಟು ಪನ್ನೀರ್ ಆಗ್ತದೆ. ಇದು ಈ ತರ ಉಪ್ಪು ಬರೋವರೆಗೂ ಕಾಯಿಸ್ಕೋಬೇಕು. ಆಮೇಲೆ ಇದು ಗ್ಯಾಸ್ ಬಂದ್ ಮಾಡ್ತೀನಿ. ಈಗ ಗ್ಯಾಸ್ ಬಂದ್ ಮಾಡಿ ಇದು 2 ಟೇಬಲ್ ಸ್ಪೂನು ವಿನಿಗರ್ ತಗೊಂಡೀನಿ, 2 ಟೇಬಲ್ ಸ್ಪೂನು ನೀರು ತಗೊಂಡೀನಿ. ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕೋತೀನಿ. ಅಂದ್ರೆ ಇದು ಸರಿಯಾಗಿ ಬಡಿತದೆ. ಈಗ ಇದು ಕರೆಕ್ಟ್ ಆದ ಮೇಲ್ದಮ್ಮ ಸೋಸ್ಕೊಂಡು ಹೋಗ್ತೀನಿ. ಈಗ ಆ ಕಡೆಗೆ ಇಟ್ಟೀನಿ ಸೋಸೋದು. ಕೆಳಗೊಂದು ಪಾತ್ರೆ ಇಟ್ಟೀನಿ, ಇದು ಒಂದು ಮೇಲೆ ಜಾಳಿಗೆ ಇಟ್ಟೆ, ಒಂದು ಹಳ್ಳಿಗೆ ನೀರು ಬಟ್ಟೆ ಇಟ್ಟೀನಿ. ಇದ್ರ ಮೇಲೆ ಈಗ ಹಾಕೋತೀನಿ ಅದು. ನಾನು ಸಾದಾ ನೀರು ಹಾಕ್ತೀನಿ ಸ್ವಲ್ಪ, ಅಂದ್ರೆಲ್ಲ ಹುಳಿ ಹೋಗ್ತದೆ ಇದ್ರೊಳಗೆಂದು. ಒಂದು 10 ನಿಮಿಷ ಇದನ್ನ ಕಟ್ಟಿಡ್ತೀನಿ. ಈಗ ನೀರೆಲ್ಲ ಹೋಗ್ಬೇಕಿದ್ರು ತೊಳಿತೀನಿ. ತಣ್ಣಗೂ ಆಗ್ತದೆ ಇದು, ಭಾಳ ಬಿಸಿ ಅದ, ಹುಳಿ ಎಲ್ಲ ಹೋಗ್ತದ ಅಂದ್ರೆ ವಿನೆಗರ್ ಹಾಕಿದ್ದು. ಈ ರೀತಿ ಇದ್ರೊಳಗೆ ನೀರೆಲ್ಲ ತೆಗಿಬೇಕು. ಈ ಥರ ಎಲ್ಲ ನೀರು ಹೋಗ್ತೀನಿ. ಈಗ ಇದು ಇದು ಕಟ್ಟಿಡ್ತೀನಿ. ಹಿಂಗೆ ಒಂದು 10-15 ನಿಮಿಷ ಇಡಬೇಕು ಇದನ್ನ, ಅಂದರೆ ಎಲ್ಲ ನೀರು ಹೋಗ್ತದೆ ಅದರಿಂದು. ಇದು ಎಲ್ಲ ಹೆಲ್ದಿ ಇರ್ತದೆ ನೀರು, ಇದು ಹೆಲ್ದಿ ಇರ್ತದೆ ನೀರು. ಇದು ಇದನ್ನು ಗೋಧಿ ಹಿಟ್ಟನ್ನು ಕಲಿಸ್ಬೋದು, ಪಲ್ಯದಾಗು ಹಾಕ್ತಾರೆ, ಹಾಕೋರು ಮಾಡ್ಬೋದು. ಇದನ್ನ 1 ನಿಮಿಷ ಆಗೈತೆ. ಈಗ ನೀರೆಲ್ಲ ಇಳ್ತದೆ ಇದ್ರ ಮಾಡಬೇಕು. ಸ್ಮೂತ್ ಅಲ್ಲಿ ಪೇಸ್ಟ್ ಆದಂಗೆ ಆಗ್ತದೆ ಇದು ಮೆದುವಾಗಿ. ಕೈಯಾಗಿ ಮೆದುವಾಗಿ ಬರ್ತದೆ ಇದು, ಹಿಂಗೆ ಸಿಕ್ಕಿದಂಗೆಲ್ಲ. ಇಷ್ಟಿರಬೇಕು ಇದು. ಅಗ್ದಿ ಡ್ರೈ ಆಯಿತು ಅಂದರೆ ಒಂದು ಸ್ವಲ್ಪ ಅದರದ್ದೇ ನೀರು ಹಾಕೋಬೇಕು, ಪನ್ನೀರದ್ದೆ 1 ಚಮಚದಷ್ಟು ಅಂದರೆ ಸರಿ ಆಗ್ತದೆ. ಇದು ಕೈ ಒಳಗೆ ಎಕ್ದಮ್ ಸ್ಮೂತ್ ಬರಬೇಕಿದೆ. ಅಲ್ಲಿವರೆಗೂ ಇದು ಕೈ ಆಗಿಸ್ತಿರ್ಬೇಕು.
ಒಂದು 10 ನಿಮಿಷ ಹಿಡಿತದೆ ಟೈಮ್ ಇರುತ್ತೆ ಮಾಡಲಿಕ್ಕೆ. ಒಂದು 10 ನಿಮಿಷ ಈ ಥರ ಮಾಡಬೇಕು. ಇದು ಈಗ ಆಗಿರೋದು ಈಗ ಗುಂಡು ಗುಂಡಾಗಿ ಮಾಡ್ತೀನಿ. ಈಗ ಸಣ್ಣ ಸಣ್ಣ ಕಟ್ ಮಾಡ್ತೀನಿ ಇದನ್ನ. ಈ ಥರ ಒಳ್ಳೆ ಮಾಡ್ಕೋಬೇಕು. ಇನ್ನು ನೀವು ಬಿರುಕೇನು ಬಿಡಬಾರ್ದು, ಈ ಪ್ಲೇನ್ ಆಗಿರ್ಬೇಕು. ನೀವು ಕೈಯೆಲ್ಲ ಹಿಂಗೆ ತುಪ್ಪ ತುಪ್ಪಾಗಿರ್ತದೆ ಇದು ತಿಕ್ಕಿದ ಮೇಲೆ, ಆ ಥರ ಆಗಬೇಕದು. ಎಲ್ಲ ಆಗಿರೋದು ಗುಂಡು ಗುಂಡು ಮಾ ಇಟ್ಕೊಂಡಿದ್ದೀನಿ ಎಲ್ಲಾನು. ಈಗ ಅದಕ್ಕೆ ಈ ಕಪ್ಪಲ್ಲಿ 1 ಕಪ್ ಮೇಲೆ ಈ 2 ಟೇಬಲ್ಸ್ಪೂನು ಸಕ್ಕರೆ ಇಟ್ಕೊಂಡಿದ್ದೀನಿ. ಇದ್ರೊಳಗೆ ಹಾಕ್ತೀನಿ ಕುಕ್ಕರ್ನಾಗ. ಅಗ್ದಿ ಸರಳದ ಇದು ಮಾಡಿ ನೋಡ್ರಿ. ಅದಕ್ಕೆ ಕರೆಕ್ಟ್ ಇತ್ತು ಅಂದರೆ ಕರೆಕ್ಟ್ ಬರ್ತದೆ ಇದು. ಈಗ 3 ಕಪ್ ನೀರು ಹಾಕೋತೀನಿ ಅದಕ್ಕೆ. ಸಿಹಿ ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ಹಾಕೋಬಹುದು ಇನ್ನಿಷ್ಟು ಸಕ್ಕರೆ. ಇದೇನು ಪಕ್ಕ ಮಾಡುವಂಗಿಲ್ಲ, ಒಟ್ಟು ಸಕ್ಕರೆ ಕರಗಬೇಕು. ಒಂದೆರಡು ಕುದಿ ಕುದಿಬೇಕು ಇದು. ಈ ಥರ ಕುದಿಯುತ್ತಿರ್ಬೇಕು ನೀರು. ಒಂದು 2 ಸಲ ಬರ್ಬೇಕು ಅದು ಕುದಿ. ಈಗ 2 ಕುದಿ ಬಂತು, ಇದ್ರಲ್ಲೆಲ್ಲ ಹಾಕ್ತೀನಿ. 1 ಸಿಟಿ ಮಾಡಬೇಕು ಇನ್ನು. ಆಮೇಲೆ ಮೀಡಿಯಮ್ ಇಡಬೇಕು ಗ್ಯಾಸು. ಸಿಟಿ ಹೇಳ್ದಿರೋದು 1 ಸಿಟಿ ಮಾಡೀನಿ. ಚೆಂದಾಗಿ ಉಬ್ಬಿ ಬಿಟ್ಟಾಗಿ ರಸಗುಲ್ಲ ಇದ್ರೊಳಗೆ ಹಾಕ್ತೇನೆ. ಈಗ ಇದ್ರ ಪಾಕ ಮಾಡಬೇಕಾದ್ರೆ 10 ನಿಮಿಷ ಜೋರಾಗಿಟ್ಟು ಕುದಿಸ್ಬೇಕು ಅದನ್ನ ನೀರು. ಆಮೇಲೆ ಇವು ರಸಗುಲ್ಲ ಹಾಕಿದ್ಮೇಲೆ ಏಕ್ದಮ್ ಸಣ್ಣ ಉರಿ ಮೇಲೆ 1 ಸಿಟಿ ಮಾಡಬೇಕು ಇದಕ್ಕೆ, ಅಂದರೆ ಕರೆಕ್ಟಾಗಿ ಬರ್ತಾವೆ ಇವು. ಈಗ ನಾನು ಇದನ್ನ ಫ್ರಿಜ್ನಾಗ ಇಡ್ತೀನಿ, ಆರಿದ ಮೇಲೆ ತೋರಿಸ್ತೇನೆ ನಿಮಗೆ 3 ಹೆಂಗಾಗ್ಯಾವ ಅಂತ ಹೇಳಿ. ಇದು ಮತ್ತೆ ಉಬ್ಬಲಿಕ್ಕತ್ತದೆ ಇದು. ತವಾ ಹಾಕ್ಕೊಂಡಂಗೆ ಆಮೇಲೆ 3 ತೋರಿಸ್ತೀನಿ. ಅತಿ ಸಾಫ್ಟಾಗಿ ಬಂದಿರೋದು